ಗರುಡ ಪುರಾಣದ ಕೆಲವು ನೀತಿವಚನಗಳು. ಕಷ್ಟಕಾಲದಲ್ಲಿ ಚಿರಪರಿಚಿತರು ಕೂಡ ಮೆಲ್ಲಗೆ ಹೇಗೆ ಜಾರಿಕೊಳ್ತಾರೆ ಅಂದ್ರೆ ಪಕ್ಷಿಗಳು ಹಣ್ಣುಗಳು ಇಲ್ಲದೇ ಇರುವಂತ ಮರನ ಬಿಟ್ಟು ಹೋಗೋ ಹಾಗೆ. ನೀರು ಬತ್ತಿದ ಕೊಳದಲ್ಲಿ ಕಮಲಗಳು ಕೂಡ ಇರೋದಿಲ್ಲ. ಹೂವು ಬಾಡಿದ್ರೆ ದುಂಬಿಗಳು ಹತ್ತಿರ ಬರೋದಿಲ್ಲ. ಸುಟ್ಟು ಹೋದ ಕಾಡಲ್ಲಿ ಪ್ರಾಣಿಗಳು ಉಳಿಯೋದಿಲ್ಲ. ಹಾಗೇನೇ ಕಷ್ಟಕಾಲದಲ್ಲಿ ಚಿರಪರಿಚಿತರು ಕೂಡ ದೂರವಾಗ್ತಾರೆ. ಆದರೆ ಈ ಎಲ್ಲವೂ ಪುನಃ ಒಮ್ಮೆ ತಮ್ಮ ಮೊದಲಿನ ಸ್ವರೂಪವನ್ನ ಪಡೆದುಕೊಂಡ್ರೆ ಎಲ್ಲವೂ ಎಲ್ಲರೂ ಪುನಃ ಬಂದು ಆಶ್ರಯಿಸುತ್ತಾರೆ. ಸ್ವಾರ್ಥದ ಸ್ವಭಾವ ಸ್ವರೂಪವು ಹೇಗಿರುತ್ತೆ ಅನ್ನೋದನ್ನ ಈ ನೀತಿಯಿಂದ ತಿಳಿಯಬಹುದು. ವಿನಾಕಾರಣ ಅನ್ಯರ ಮನೆಯಲ್ಲಿ ವಾಸ ಮಾಡಬಾರದು. ಮೂರ್ಖ ಶಿಷ್ಯನಿಗೆ ಪಾಠ ಹೇಳುವುದರಿಂದಲೂ ಕೆಟ್ಟ ಸ್ವಭಾವದ ಹೆಂಡತಿಯನ್ನ ಪಡೆಯುವುದರಿಂದಲೂ ಮಹಾ ಮೇಧಾವಿಯು ಗೌರವವನ್ನ ಕಳೆದುಕೊಳ್ತಾನೆ. ಶತ್ರುಗಳಾದರೂ ನಮ್ಮ ಹಿತವನ್ನ ಬಯಸುವವರಾದ್ರೆ ಅವರೇ ನಿಜವಾದ ಬಂಧುಗಳು. ನೆಂಟನಾದವನು ನಮ್ಮ ವಿನಾಶವನ್ನ ಬಯಸುತ್ತಿದ್ರೆ ಅವನೇ ನಿಜವಾದ ಶತ್ರು. ನಮ್ಮಲ್ಲಿ ಉಂಟಾದ ರೋಗ ನಮಗೆ ಎಂದಿದ್ದರೂ ಶತ್ರು. ದೂರದ ಅಡವಿಯಲ್ಲಿ ಸಿಗುವ ಔಷಧವು ಎಲ್ಲಿದ್ದರೂ ನಮಗೆ ಮಿತ್ರನೇ. ಯಾವ ಪ್ರದೇಶದಲ್ಲಿ ನಮಗೆ ಗೌರವ ಆದರ ಮತ್ತು ಬಂಧುಗಳು ಇರುವುದಿಲ್ಲವೋ ಮತ್ತು ವಿದ್ಯೆಯನ್ನ ಸಂಪಾದಿಸುವಂತಹ ಅವಕಾಶ ಇರೋದಿಲ್ಲವೋ ಆ ಪ್ರದೇಶವನ್ನ ಬಿಡೋದೇ ಲೇಸು. ಉತ್ತಮ ಅಧ್ಯಯನವನ್ನ ಮಾಡಬೇಕು ಅನ್ನುವವನು ನಿದ್ರೆ ಆಹಾರಗಳ ಬಗ್ಗೆ ಚಿಂತಿಸಬಾರದು. ಗರುಡನು ಎಷ್ಟೇ ದೂರವಾದರೂ ಹೋಗಿ ತನ್ನ ಗುರಿಯನ್ನ ಸಾಧಿಸುತ್ತಾನಷ್ಟೇ. ನೂರಾರು ಗೋವುಗಳಿದ್ದರೂ ಕರುವು ಅದರಲ್ಲಿ ತನ್ನ ತಾಯಿಯನ್ನೇ ಗುರುತಿಸಿ ಹೇಗೆ ತನ್ನ ತಾಯಿಯನ್ನೇ ಸೇರಿಕೊಳ್ಳುತ್ತದೆಯೋ ಹಾಗೆ ಮಾಡಿದ ಪುಣ್ಯ ಪಾಪಗಳು ಆ ಕರ್ತನನ್ನೇ ಅನುಸರಿಸುತ್ತದೆ. ರೋಗಗಳು ಯಾರಿಗಾದರೂ ಬರಬಹುದು, ಸಂಪತ್ತು ಯಾರನ್ನಾದರೂ ಬಿಡಬಹುದು. ಜಿಪುಣನ ಕೈಯಲ್ಲಿರುವಂತಹ ಹಣ, ಒರಟನ ಹತ್ತಿರ ಇರುವಂತಹ ಜ್ಞಾನ, ಪರಾಕ್ರಮವಿಲ್ಲದ ಅಂದ ಚಂದಗಳು, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಾರದ ಮೈತ್ರಿ ಎಂದಿದ್ದರೂ ವ್ಯರ್ಥವೇ. ಕೆಟ್ಟವರ ಸಹವಾಸ ಮಾಡಿದರೆ ಇಹವೂ ಇಲ್ಲ ಪರವೂ ಇಲ್ಲ. ಆದ್ದರಿಂದ ಉತ್ತಮರ ಸಹವಾಸವನ್ನೇ ಮಾಡಬೇಕು. ಇಂತಹ ಅಸಂಖ್ಯಾತ ನೀತಿಗಳಿಂದ ತುಂಬಿದ ಗರುಡ ಪುರಾಣವು ಅದ್ಭುತ ಗ್ರಂಥವಾಗಿದೆ. ಈಗಲೇ ಯೂಟ್ಯೂಬ್ನಲ್ಲಿ ಕ್ಷತ್ರಿಯ ಟಿವಿ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಗಳಿಗೆ ಬೆಲ್ ಬಟನ್ ಒತ್ತಿ.